Present value is equal to future value divided by 1 plus i to the power of n. So future value. So it is 1 lakh rupees divided by 1 plus i 11%. So 11 by 100 into. So after 6 years he is receiving so into 6. So it will be 1 lakh divided by 11 divided by 100 will be 0 0.11.

ಇಸ್ ದ ಫಸ್ಟ್ ಇಯರ್ ಎರಡು ಸತಿ ಮಲ್ಟಿಪ್ಲಿಕೇಶನ್ ಸಿಂಬಲನ್ನು ಪ್ರೆಸ್ ಮಾಡಿ ಒಂದು ಸತಿ ಈಕ್ವಲ್ ಸಿಂಬಲನ್ನು ಪ್ರೆಸ್ ಮಾಡಿದರೆ ಒನ್ ಪಾಯಿಂಟ್ ಟೂ ತ್ರೀ ಟೂ ಒನ್ ಬರುತ್ತೆ ಅದು ಸೆಕೆಂಡ್ ಇಯರ್ದು ಇನ್ನೊಂದು ಸತಿ ಈಕ್ವಲ್ ಸಿಂಬಲನ್ನ ಪ್ರೆಸ್ ಮಾಡಿದ್ರೆ ಚೇಂಜ್ ಆಗುತ್ತೆ ತರ್ಡ್ ಇಯರ್ದು ಇನ್ನೊಂದು ಸತಿ ಪ್ರೆಸ್ ಮಾಡಿದ್ರೆ ಫೋರ್ತ್ ಇಯರ್ ಸಿಗುತ್ತೆ ಇನ್ನೊಂದು ಸತಿ ಪ್ರೆಸ್ ಮಾಡಿದ್ರೆ ಫಿಫ್ತ್ ಇಯರ್ ಸಿಗುತ್ತೆ ಅದೇ ರೀತಿ ಇನ್ನೊಂದು ಸತಿ ಪ್ರೆಸ್ ಮಾಡಿದ್ರೆ ಸಿಕ್ಸ್ತ್ ಇಯರ್ಸ್ ನಮಗೆ ವ್ಯಾಲ್ಯೂ ಗೊತ್ತಾಗುತ್ತೆ ಸೊ ಸಿಕ್ಸ್ತ್ ಇಯರ್ಸ್ ವ್ಯಾಲ್ಯೂ ಇಸ್ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಝೀರೋ

ಯಾವ ರೀತಿ ಪ್ರೆಸೆಂಟ್ ವ್ಯಾಲ್ಯೂನ ಕಂಡುಹಿಡಿಬೇಕಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಹೋಪ್ ಯು ಯಾವ್ ಅಂಡರ್ಸ್ಟುಡ್ ದಿಸ್ ವಿಡಿಯೋ ವೆರಿ ವೆಲ್ ಐ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ